ಅಯ್ಯೋ ರಾಮ, ನಿನ್ನತ್ತ ಬುದ್ಧಿವಂತನ ಕರ್ಕೊಳ್ಳೋ ಬದಲು ಬುದ್ಧು ನನ್ನ ಮಕ್ಕಳು ಅದು ಕರ್ಕೊಳ್ಬಾರ್ದಾಗಿತ್ತ. ಅಲ್ಲಯ್ಯ, ಸಾಯೋದ್ ಸತ್ತೆ, ನನ್ನ ಸಿನಿಮಾನಾದ್ರೂ ಮುಗಿಸತ್ತಿದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತಿತ್ತು, ನನ್ನ ಮನಸ್ಸಿಗೂ ಸಮಾಧಾನ ಸಿಕ್ತಿತ್ತಲ್ಲಯ್ಯ. ಮಗಳಿಗೆ ಇನ್ನೇನೋ ಕಾಟ ಅಂತೆ, ತಿರುಪ್ತಿ ತಿಮ್ಮಪ್ಪನ ಪಾದ ಹಿಡ್ಕೊಳಕ್ ಹೋಗಿರೋ ಇವ್ರ ತಾಯಿ ಇನ್ನೂ ಬಂದಿಲ್ಲ ಅಂತ ನಾವ್ ಒದಾಡ್ತಾ ಇದ್ರೆ ಹೋಗ್ಬಿಟ್ಯಾ? ನನ್ಗೆ ಗತಿ ಮಾಡಿ ಹೋಗ್ಬಿಟ್ಯಾ? ದಿಸ್ ಪ್ರೋಗ್ರಾಮ್ ಇಸ್ ಸ್ಪಾನ್ಸರ್ಡ್ ಬೈ ಬ್ರಹ್ಮ ವಿಷ್ಣು ಮಹೇಶ್ವರ. ಇವೊಂದು ದೊಡ್ಡ ಗೋಳ ಆಯ್ತಲ್ಲಪ್ಪ, ಸಂತೋಷವಾಗಿದ್ರು ಅಳ್ತಾನೆ, ಅಳ್ತಾ ಇದ್ರು ನಗ್ತಾನೆ, ನಮ್ ತಾಯಿ ಸತ್ತೋಳು ಬಾಡಪ್ಪ ಒಂದ್ ಗೋಳು. ನೀನು ಮೇಲೆ ಎಲ್ಲಿರ್ತೀಯ ಅಂತ ನನ್ಗೆ ಹೇಳು, ಯಾಕಂದ್ರೆ ಅಲ್ಲಿ ಎರಡು ಮೂರು ಲೋಕ ಇದೆ, ಸರಿಯಾದ ಅಡ್ರೆಸ್ ಕೊಟ್ರೆ ನಾನೇ ಬಂದ್ಬಿಡ್ತೀನಿ. ಏ ಗಾಂಧಿ, ಎತ್ತಾಕೊಂಡ್ರಿ ನನ್ ಮಗನ 15 ಲಕ್ಷ ರೂಪಾಯಿ ಬರ್ಬೇಕು, ಅವ್ನ್ ಇವ್ನಿಗೊಂದ್ ಗತಿ ಮಾಡ್ದ, ಇವ್ನ್ ನಮ್ಗೊಂದ್ ಗತಿ ಮಾಡ್ದ, ಅವ್ನ ಎತ್ತಾಕೊಂಡ್ರು. ಪಾಪಿಗಳ ಬದುಕಂತ ನೆಮ್ಮದಿಯಾಗಿ ಬಿಡ್ಲಿಲ್ಲ, ಸಾಯಕ್ಕಾದ್ರೂ ಬಿಡ್ರು. ದಿಸ್ ಪ್ರೋಗ್ರಾಮ್ ಇಸ್ ಸ್ಪಾನ್ಸರ್ಡ್ ಬೈ ಹಲೋ 0084. ಹಲೋ, ಐ ಆಮ್ ಸ್ಪೀಕಿಂಗ್ ಜೇಮ್ಸ್ ಬಾಂಡ್ ಅಲ್ಲು ಡಕ್ಲ ಇವನ್ ಸಾಬ್. ಯಮಾ, ಐ ಆಮ್ ಕಮಿಂಗ್, ಪ್ಲೀಸ್ ಒನ್ ಸೀಟ್ ರಿಸರ್ವ್ ಫಾರ್ ಮೀ ಯಮಾ. ಏ ಪಡ್ಬರ ವಾನೆ ಅಮ್ಮ, ಅಣ್ಣೋ ಹೋಗ್ಬಿಟ್ಟಲಣ್ಣ, ಇಲ್ಲಿ ಬಿಟ್ಟು ಹೋಗ್ಬಿಟ್ಟಲಣ್ಣ, ಹಳೆ ಬಾರಿಯ ಕಲಿತಿದ್ ನನಗೆ ಕೆಲಸ ಕೊಡುತ್ತಾನು ನೀನೆ, ಸಾಯ್ತಿದ್ ನನಗೆ ರಕ್ತ ಕೊಟ್ಟು ಬದುಕ್ತಾನು ನೀನೆ ಅಲ್ಲ. ಯಮರಾಜ, ಏನಾಯ್ತು ಚಿತ್ರಗುಪ್ತರೆ? ಆಗಬಾರ್ದಾಯ್ತು, ಆಗಬಾರ್ದಾಯ್ತು ಅಂದ್ರೆ? ಆ ನಿರ್ದೇಶಕ ನಿಮ್ಮ ಬಗ್ಗೆ ಚಿತ್ರ ಮಾಡುತ್ತೇನೆಂದು ನಿಮಗೆ ಆಸೆ ಹುಟ್ಟಿಸಿ ಆ ರಂಪೆ ಊರಿಸಿ ಮೇಲಿಕೆರೆಯನ್ನು ನಿಮ್ಮಿಂದಲೇ ಪ್ರತಿಸಿಕೊಂಡು ಅವರಿಗೆ ನಾಯಕಿಯರನ್ನಾಗಿ ಮಾಡುತ್ತೇನೆಂಬ ಆಸೆಯನ್ನು ಹುಟ್ಟಿಸಿ ನಮಗರಿಯದೆ ಆ ಭೂಲೋಕಕ್ಕೆ ಕರೆದೊಯ್ದಿದ್ದಾನೆ ಪ್ರಭು. ದುರ್ಭಾಗಿ, ಎಂತಹ ಕಾರ್ಯವನ್ನಿಸಗಿದ್ದಾನೆ. ಅಂದು ಅವನು ಮಾತನಾಡುವಾಗಲೇ ನನಗೆ ಅನುಮಾನವಿತ್ತು, ನನ್ನ ಮಾತು ಎಲ್ಲಿ ಕೇಳಿದಿರಿ ನೀವು? ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವುದನ್ನು ಬಿಟ್ಟು ಮುಂದೇನು ಮಾಡಬೇಕೆಂಬುದನ್ನು ತಿಳಿಸಿ. ಆ ಪರಶಿವನಿಗೆ ತಿಳಿದರೆ ನಮ್ಮ ಗತಿಯೇನು? ಅಯ್ಯೋ, ಈ ವಿಷಯ ಪರಶಿವನಿಗೆ ತಿಳಿಯಕೂಡದು. ಚಿತ್ರಗುಪ್ತರೆ, ನಾವು ಈಗಿಂದೀಗಲೇ ಭೂಲೋಕಕ್ಕೆ ತೆರಳಿ ಆ ರಂಭಾ ಮೇನಕೆ ಊರ್ವಶಿಯರನ್ನು ಕರೆದು ತರೋಣವೇ? ಹಾ, ತೊರೆ ಮಾಡಿ, ತೊರೆ ಮಾಡಿ. ಛಾಯ್ ಭೂಲೋಕ.